ಯಾರಿಗೆ ಬಟ್ಟೆ ಇಲ್ಲ ಅವರಿಗೆ ಬಟ್ಟೆ ಕೊಡಬೇಕು, ಯಾರಿಗೆ ಊಟ ಇಲ್ಲ ಅವರಿಗೆ ಊಟ ಕೊಡಬೇಕು, ಯಾರಿಗೆ ಶಿಕ್ಷಣ ಇಲ್ಲ ಅವರಿಗೆ ಶಿಕ್ಷಣ ಕೊಡಬೇಕು. ಅದು ಹೆಂಗ್ ಕೊಡಬೇಕಪ್ಪ ಅಂತಂದ್ರೆ ಫ್ರೀ ಕೊಡಬೇಕು, ಉಚಿತವಾಗಿ ಕೊಡುವ ಪುಕ್ಕಟ್ ಕೊಡಬೇಕು ಅಂತ ಹೇಳ್ತದ ಸಂವಿಧಾನ. ಇವತ್ತು ಯಾರಾದ್ರೂ ಕೊಟ್ಟರೇನ್ರಿ ನಮ್ ಪುಕ್ಕಟ ಕೊಟ್ಟರ ಪುಕ್ಕಟ್ ನಮಗ ಒಂದ್ ಶಾಲೆಗೆ ಅಡ್ಮಿಷನ್ ಮಾಡಬೇಕ ಹೇಳದಲ್ಲ ಒಂದ್ ಲಕ್ಷ ರೂಪಾಯಿ ಬೇಕಂತ ಹೇಳಿ ನಮಗೆ ಯಾರಾದ್ರೂ ಜಮೀನ್ ಕೊಟ್ಟರ ಯಾರಾದ್ರೂ ಮನೆ ಹಾಕೊಟ್ರ ನಮಗ ಏನ್ ಮಾಡ್ಯಾರ ಏನ್ ಮಾಡಿಲ್ಲಪ್ಪ ಅಂತಂದ್ರೆ ಸಂವಿಧಾನ. ನಾನು ಹೇಳಲ್ಲ, ನಾನು ಒಬ್ಬ ಪಕ್ಷದಿಂದ ಬಂದಿನಿ ಅಂತ ಹೇಳಿ ನಾ ಪಕ್ಷದ ಪರವಾಗಿ ಮಾತಾಡಂಗಿಲ್ಲ, ನಾ ಬೇರೆ ಪಕ್ಷಕ್ಕೂ ಆರೋಪ ಮಾಡಂಗಿಲ್ಲ. ಆದ್ರೆ ನಾ ಯಾವ ಪಕ್ಷಕ್ಕೂ ಆರೋಪ ಮಾಡಲ್ಲ, ನನ್ನ ಪಕ್ಷಕ್ಕೂ ಹೊಗಳಂಗಿಲ್ಲ. ನಾನು ಸಂವಿಧಾನದಾಗ ಏನದ ಅದನ್ನ ಅಷ್ಟೇ ಹೇಳುವ. ಸಂವಿಧಾನದಾಗ ಹೇಳ್ತದೆ ಇದನ್ನೆಲ್ಲ ಪುಕ್ಕಟ್ ಕೊಡ್ಬೇಕು ಅಂತ ಹೇಳ್ತದೆ. ಯಾರಿಗೆ ಸಿಕ್ಕವ್ರಿ ಪುಕ್ಕಟ ಸಿಕ್ಕವ? ಏನ್ ಸಿಕ್ಕವ ಹೇಳ್ರಿ? ಅನ್ನ ಭಾಗ್ಯ, ಶಾದಿ ಭಾಗ್ಯ, ಗಾದಿ ಭಾಗ್ಯ, ತಾಳಿ ಭಾಗ್ಯ, ಸಿರಿ ಭಾಗ್ಯ, ಯಾರಿಗೆ ಬೇಕ್ರಿ? ನಾವು ಬ್ಯಾಡ್ರಿ ಅವೆಲ್ಲ ಭಾಗ್ಯಗಳು. ಎರಡು ಎಕರೆ ಹೊಲ ಇಲ್ಲದವ್ರಿಗೆ ಎರಡು ಎಕರೆ ಕೊಟ್ಟು ಬಿಡ್ರಿ. ನಾವೆಲ್ಲ ಅನ್ನ ಬೆಳ್ಕೊಂಡು ತಿಂತೀವಿ, ಸಿರಿನೂ ತೋತೀವಿ, ಗಾದಿನೂ ತೋತೀವಿ, ಶಾದಿನೂ ಮಾಡ್ಕೋತೀವಿ. ಆಗ್ಬೋದಿಲ್ರಿ? ಮಾಡ್ಬೋದು, ಮಾಡೋದ. ಎರಡು ಎಕರೆ ಕೊಟ್ಟು ಮಾಡ್ಕೋತಿರಿಲ್ಲ? ಆ ಈ ಕೆಲಸವನ್ನು ಉತ್ತರ ಪ್ರದೇಶದಲ್ಲಿ ಅಕ್ಕ ಮಾಯಾವತಿ ಅವರು ಮಾಡಿದ್ರು. 2 ಲಕ್ಷ ಹೆಕ್ಟರ್, 2 ಲಕ್ಷ ಹೆಕ್ಟರ್ ಜಮೀನನ್ನು ಪ್ರತಿ ಕುಟುಂಬಕ್ಕೆ, ಯಾರಿಗೆ ಜಮೀನಿಲ್ಲ ಆ ಜಮೀನಿಲ್ಲ ಅವರಿಗೆ ಪ್ರತಿ ಕುಟುಂಬಕ್ಕೆ ತಲಾ ಒಂದೊಂದು ಕುಟುಂಬಕ್ಕೆ 2 ಎಕರೆ ಅಂತ ಜಮೀನ್ ಹಂಚ್ಬಿಟ್ರು ಅಕ್ಕ ಮಾಯಾವತಿ ಅವರು. ಅಕ್ಕ ಮಾಯಾವತಿ ಅವ್ರು ಹಂಚಾರಪ್ಪ ಅಂತಂದ್ರೆ ಅವ್ರ ಹತ್ರ ಜಮೀನ್ ಇರ್ಲಿಲ್ಲ, ಅವ್ರ ಹತ್ರ ಜಮೀನ್ ಇರ್ಲಿಲ್ಲ. ಅದು ಸರ್ಕಾರಿ ಜಮೀನ್ ಇತ್ತು, ಅವ್ರ ಸರ್ಕಾರಿ ಜಮೀನ್ ಇತ್ತು. ಮಾನ್ಯವ್ರ ಕಾಂಚಿರಾಮ್ ಸಾಹೇಬ್ ಹೇಳ್ತಾ ಇದ್ರು, ಜೋ ಜಮೀನ್ ಸರ್ಕಾರಿ ಹೇ ಓ ಜಮೀನ್ ಹಮಾರಿ ಹೇ ಅಂತ ಹೇಳ್ತಿದ್ರು. ಏನ್ ಹೇಳ್ತಿದ್ರು? ಜೋ ಜಮೀನ್ ಸರ್ಕಾರಿ ಹೇ ಓ ಜಮೀನ್ ಹಮಾರಿ ಹೇ ಅಂತ ಹೇಳ್ತಿದ್ರು ಅವರು. ಅಂತ ಒಂದು ಕಾಂಚಿರಾಮ್ ಸಾಹೇಬರ ಒಂದು ತತ್ವದ ಮೇಲೆ ಯಾಕ ಮಾಯಾವತಿ ಅವರು ಸಂವಿಧಾನದ ಅಡಿಯಲ್ಲಿ ಅವರೇನು ಯಾರ್ದಾರೆ ಜಮೀನ್ ಕಸ್ಕೊಂಡ್ ಕಿಸಿನ್ ಮತ್ತೆ ಅವ್ರಿಗೆ ಕೊಡ್ಲಿಲ್ಲ, ದಬ್ಬಾಳಿಕೆ ಮಾಡಿಲ್ಲ. ಸಂವಿಧಾನದ ಅಡಿಯಲ್ಲಿ ಯಾರಿಗೆ ಮೂಲಭೂತ ಹಕ್ಕುಗಳಿಲ್ಲ, ಯಾರಿಗೆ ಮೂಲಭೂತ ಸೌಕರ್ಯಗಳಿಲ್ಲ, ಅವ್ರಿಗೆಲ್ಲರಿಗೂ ಕೂಡ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಜಮೀನ್ ಕೊಡ್ಬೇಕು ಅಂತ ಹೇಳಕ್ಕ ಮಾಯಾವತಿ ಅವರು ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಜಮೀನ್ ಕೊಟ್ರು 2 ಲಕ್ಷ ಹೆಕ್ಟರ್. ಇದು ಭಾರತ ದೇಶದ ಇತಿಹಾಸದಲ್ಲಿ ಸುವರ್ಣ ಅಕ್ಷರದಲ್ಲಿ ಬರೆದಂತ ಯಾವ್ದಾದ್ರೂ ಒಂದ ಇಂಥ ಕೆಲಸ ಇತ್ತಂದ್ರೆ ಅಕ್ಕ ಮಾಯಾವತಿಯರು ಮಾಡಿದಂತ ಕೆಲಸ ಎಲ್ಲರಿಗೆ ಜಮೀನ್ ಕೊಟ್ಟಿತ್ತು. ಮತ್ತೆ ಉತ್ತರ ಪ್ರದೇಶನು ಭಾರತ ದೇಶದಾಗದ, ಕರ್ನಾಟಕನು ಭಾರತ ದೇಶದಾಗದ, ಮತ್ತೆ ಉತ್ತರ ಪ್ರದೇಶದಾಗ ಅಕ್ಕ ಮಾಯಾವತಿ ಅವ್ರು ಕೊಡ್ತಾರೆ ಅಂದ್ರೆ ಕರ್ನಾಟಕದಾಗ ಯಾಕೆ ಕೊಡಂಗಿಲ್ಲ? ಕರ್ನಾಟಕದಾಗ ಯಾಕೆ ಕೊಡಂಗಿಲ್ಲ ಅಂದ್ರೆ ಇಲ್ಲಿ ಜಮೀನ್ ಇಲ್ಲ, ಏನ್ ಸರ್ಕಾರ ಇಲ್ಲ, ಎರಡೂ ಅದಾವ, ಕೊಡ್ಬೇಕನ್ನೋ ಮನಸ್ಸಿಲ್ರಿ. ಕೊಡ್ಬೇಕನ್ನೋ ಮನಸ್ಸು ಹಾಕಿಲ್ಲಪ್ಪ ಅಂತಂದ್ರೆ ನಿಮಗೆಲ್ಲ 2 ಎಕರೆ ಜಮೀನ್ ಕೊಟ್ರಪ್ಪ ಅಂತಂದ್ರೆ ನೀವೆಲ್ಲ ಶ್ರೀಮಂತರ ಆಗಿಬಿಡ್ತೀರಿ. ನೀವು ಅಲ್ಲಿ ಇಲೆಕ್ಷನ್ ಬಂದಾಗ ಎಲ್ಲಿ ರೊಕ್ಕ ತಂದು ಓಟ್ ಹಾಕ್ತೀರಲ್ಲ, ಹಾಕಾಗಲ್ಲ, ಶ್ರೀಮಂತ ಆಗಿಬಿಡ್ತೀರಿ. ಅದ್ರ ಸಲುವಾಗಿ ನೀವೆಲ್ಲ ವಿಚಾರ ಮಾಡಬೇಕು, ನೀವೆಲ್ಲ ವಿಚಾರ ಮಾಡಬೇಕು. ನೀವೆಲ್ಲ ಏನ್ ವಿಚಾರ ಮಾಡ್ಬೇಕಂದ್ರೆ ಈ ಓಟ್ ಅನ್ನು ಒಳ್ಳೆ ಪಕ್ಷಕ್ಕೆ, ಒಳ್ಳೆ ಪಕ್ಷ, ಒಳ್ಳೆ ಸಿದ್ಧಾಂತ ಇರೋ ಪಕ್ಷಕ್ಕೆ, ಸಂವಿಧಾನದ ಹಕ್ಕುಗಳನ್ನು ಕೊಡುವಂತ ಪಕ್ಷಕ್ಕೆ ನಾವು ಇವತ್ತು ಓಟ್ ಹಾಕಿದಾಗ ಮಾತ್ರ ನಾವು ಉದ್ಧಾರ ಆಗಲಿಕ್ಕೆ ಸಾಧ್ಯ ಅನ್ನೋ ಮಾತನ್ನು ನಾವೆಲ್ಲರೂ ಮನಗೊಂಡು ಇವತ್ತು ಬಹುಜನ ಸಮಾಜ ಪಕ್ಷ ಕೇವಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂದ ತಕ್ಷಣ ಅವ್ರು ಯಾರು ಕೂಡ ಅಸ್ಪೃಶ್ಯರು, ಜಾತಿಯಿಂದ ಹುಟ್ಟಿದವರು ಅವರು, ಆ ಜಾತಿಯಿಂದ ಹುಟ್ಟಿದವರು, ಈ ಜಾತಿಯಿಂದ ಹುಟ್ಟಿದವರು ಯಾರು ತಿಳ್ಕೊಬಾರ್ದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿದ್ದು ಈ ಭಾರತ ದೇಶದ ಅಲ್ಲಿರುವಂತಹ ಪ್ರತಿಯೊಂದು 130 ಕೋಟಿ ಮನುಷ್ಯರ ಸಲುವಾಗಿ ಹುಟ್ಟಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಭಾರತ ದೇಶದಲ್ಲಿ ಹುಟ್ಟದೇ ಇರ್ಲಿಕ್ಕಂದ್ರೆ, ಹುಟ್ಲಿಕ್ಕಪ್ಪ ಅಂತಂದ್ರೆ ನಾವ್ಯಾರೂ ಕೂಡ ಇವತ್ತು ಮನುಷ್ಯರನ್ನು ಬದುಕ್ತಿರ್ಲಿಲ್ಲ, ನಾವ್ಯಾರೂ ಕೂಡ ಇವತ್ತು ಮನುಷ್ಯರನ್ನು ಬದುಕ್ತಿರ್ಲಿಲ್ಲ. ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಒಂದೇ ಜಾತಿಗೆ ಹೋಲಿಕೆ ಮಾಡೋದು ತಪ್ಪದು. ನಾವೆಲ್ಲರೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅವರು ಏನ ಸಂವಿಧಾನ ಬರೆದಾರಲ್ಲ ಆ ಸಂವಿಧಾನವನ್ನು ಆದರ್ಶ ಏನು ಮುನ್ನಡೆಸ್ಕೊಂಡು ಹೋಗುವಂತ ನಾಯಕರುಗಳಾಗ್ಬೇಕು, ಮತ್ತು ಅದನ್ನು ನೀವು ಆ ಸಂವಿಧಾನ ತಿಳ್ಕೊಳ್ಳುವಂತವ್ರು ನೀವು ಕೂಡ ಆಗ್ಬೇಕು. ಅದರ ಸಲುವಾಗಿ ಇವತ್ತು ನಾವು ಬಹುಜನ ಸಮಾಜ ಪಕ್ಷವನ್ನು ಕಟ್ಟಿ ಬೆಳೆಸಿ ಇವತ್ತು ಈ ಆಲ್ಮೇಲ್ ಪಟ್ಟಣದ ಏನು ಗಣೇಶ್ ನಗರ ಇದೆ, ಈ ಗಣೇಶ್ ನಗರದಿಂದ ಒಂದು ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಬೇಕು. ಯಾಕೆಂದ್ರೆ ನಾವೇನು ಹೊಸ ಇತಿಹಾಸ ಸೃಷ್ಟಿ ಮಾಡ್ಬೇಕಂದ್ರೆ ಇವತ್ತೇ ಪಕ್ಷ ಹುಟ್ಟಾಕಿಲ್ರಿ, ಇವತ್ತೇ ಪಕ್ಷ ಹುಟ್ಟಾಕಿವಿ ಹ್ಯಾಂಗಪ್ಪ ಅಂತಂದ್ರಿಲ್ಲ, 1984ರಿಂದ ಪಕ್ಷ ಹುಟ್ಟಾಕಿದೀವಿ. ಆ 1984ರಿಂದ ಇಲ್ಲಿವರೆಗೆ ಪಕ್ಷ ಇದು ರಾಷ್ಟ್ರೀಯ ಪಕ್ಷವಾಗೈತಿ. 4 ಬಾರಿ ಮುಖ್ಯಮಂತ್ರಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ MPಗಳಿದಾವ್ ನಮ್ಮ,
ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಎಂಎಲ್ಎ ಇದ್ದವು ಅದೇ ರೀತಿ ಕರ್ನಾಟಕದಲ್ಲಿ ಕೂಡ ಒಂದು ಎಂಎಲ್ಎ ಇತ್ತು ಅದು ಯಾಕೆ ನಮ್ಮ ಜಗತಿ ಸಾಹೇಬರ ತಾಲೂಕು ಪಂಚಾಯತ್ ಇಂದ ಬಂದ ನಂತರ ನಮ್ಮ ಅನಿವನ್ ತಾಲೂಕು ಪಂಚಾಯತ್ ಹೋಗಿಸಿಬಿಟ್ಟಿದ್ವಿ ನಾವು ಸಿಂಧಗಿಯಾಗ ಸಿಂಧಗಿ ತಾಲೂಕು ಪಂಚಾಯತಿ ಸದಸ್ಯ ಕೂಡ ಈಗ ನಮ್ಮದೊಂದು ಬಿಎಸ್ಪಿ ಐತಿ ಅದಕ್ಕಾಗಿ ನಾವು ಇದೇನು ಹೊಸ ಪಕ್ಷ ಅಲ್ಲ ಹೊಸ ವಿಚಾರ ನಿಮ್ಮ ಮುಂದೆ ನಾವು ಹೇಳ್ತಾ ಇಲ್ಲ ನಾವು ಹೇಳ್ತಾ ಇರೋದು ಉತ್ತರ ಪ್ರದೇಶದಲ್ಲಿ ಅಕ್ಕಮಾಯೋತರಿ ಏನು ಮಾಡಿದ್ರು ಅದು ಕರ್ನಾಟಕದಲ್ಲಿ ಆಗಬೇಕಂತಂದ್ರೆ ನೀವೆಲ್ಲರೂ ಕೂಡ ಬಹುಜನ ಸಮಾಜ ಪಕ್ಷಕ್ಕೆ ಆನಿ ಗುರ್ತಿಗೆ ವೋಟ್ ಹಾಕಬೇಕು ಬಹುಜನ ಸಮಾಜ ಪಕ್ಷ ಜೊತೆ ಇರಬೇಕು ಆವಾಗ ನೋಡಿ ಅಲ್ಪಸಂಖ್ಯಾತರ ಮೇಲೆ ಆಗುವಂತ ಅನ್ಯಾಯಗಳು ದಲಿತರ ಮೇಲೆ ಆಗುವಂತ ಅತ್ಯಾಚಾರಗಳು ಒಂದು ಹಿಂದೂ ವರ್ಗದ ಮೇಲೆ ಆಗುವಂತ ಏನು ದೌರ್ಜನ್ಯಗಳಲ್ಲ ಇವೆಲ್ಲರೂ ಕೂಡ ನಾವು ದೂರ ಮಾಡಬಹುದು ಇವತ್ತು ನಾವು ತಿಳ್ಕೊಬೇಕಾಗಿಲ್ಲ ನಾವು ತಿಳ್ಕೊಳಿಕಪ್ಪ ಅಂತಂದ್ರೆ ಇವತ್ತು ನಾವು ಹೆಂಗ ಹಿಂದೆ ನಮ್ಮ ಹಿರಿಯರು ಮಾಡ್ಕೊತ ಬಂದಾರ ಇವತ್ತು ನಾವು ಕೂಡ ಮುಂದೆ ಮಾಡ್ಕೊತ ಹೋಗಬೇಕಾಗ್ತದ ಅದರ ಸಲುವಾಗಿ ನಾವೆಲ್ಲರೂ ಕೂಡ ಬಹುಜನ ಸಮಾಜ ಪಕ್ಷವನ್ನು ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರ ತಂದ್ರ ನಮಗೆಲ್ಲರೂ ಕೂಡ ಪ್ರತಿಯೊಬ್ಬರಿಗೆ ಹೆಣ್ಣು ಮಕ್ಕಳಿಗೆ ಮಾನ ಸಮ್ಮಾನ ಸಿಗ್ತೈತಿ ಬಡವರಿಗೆ ಭೂಮಿ ಸಿಗ್ತೈತಿ ಎಲ್ಲಾ ರೀತಿಯಿಂದ ನಮಗೆ ಮೂಲಭೂತ ಸೌಕರ್ಯಗಳು ಸಿಗ್ತಾವು ನಾವು ಯಾರು ಕೂಡ ಹೆದರುವಂತ ಅವಶ್ಯಕತೆ ಇಲ್ಲ ಯಾಕಪ್ಪ ಅಂತಂದ್ರೆ ಇವತ್ತು ನಾವು ಪಕ್ಷವನ್ನು ಇವತ್ತು ಬಹುಜನ ಸಮಾಜ ಪಕ್ಷವನ್ನು ಒಂದು ಬಹಳ ಒಳ್ಳೆ ಪಕ್ಷ ಅದ ಆ ಪಕ್ಷದ ಜೊತೆ ನಾವೆಲ್ಲರೂ ಕೂಡ ನಡೆಯೋಣ ಅಂತ ಹೇಳಿ ನನಗೆ ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ಅಭಿನಂದಿಸ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ ಜೈ ಭೀಮ್ ಜೈ ಪ್ರಭು ಭಾರತ ಇಲ್ಲಿವರೆಗೆ ಕಾರ್ಯಕ್ರಮ